ಮೈಸೂರಿನ ಚಾಮರಾಜ ಕ್ಷೇತ್ರದಲ್ಲೂ ಕೂಡ ಒಂದು ಒಳ್ಳೆ ಮತದಾನ ಆಗಿದೆ ಅಂದ್ರೆ ಶೇಕಡಾ 61.12 ರಷ್ಟು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ಆಗಿರತಕ್ಕಂತದ್ದು ಕಾಂಗ್ರೆಸ್ ನಿಂದ ಕೆ ಹರೀಶ್ ಗೌಡ ಬಿಜೆಪಿ ಇಂದ ಶಾಸಕ ಎಲ್ ನಾಗೇಂದ್ರ ಸ್ಪರ್ಧೆಗಿಳಿದಿದ್ರು ಜೊತೆಗೆ ಜೆಡಿಎಸ್ ಪಕ್ಷದಿಂದ ಕೂಡ ಎಚ್ಡಿ ರಮೇಶ್ ಅವರು ಸ್ಪರ್ಧೆ ಮಾಡಿದ್ರು ಆದರೂ ಕೂಡ ಅಲ್ಲಿ ಏನು 2018 ರಲ್ಲಿ ಬಿಜೆಪಿ ಇಂದ ನಾಗೇಂದ್ರ ಗೆಲುವು ಸಾಧಿಸಿದ್ದಾರೆ 2023 ರ ಚಾಮರಾಜ ಕಿರೀಟ ಯಾರ ಮುಡಿಗೆ ಸೇರುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ ಜೊತೆಗೆ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗ್ತಾ ಇದೆ ಬಿಜೆಪಿ ಇಂದ ಹಾಲಿ ಶಾಸಕ ನಾಗೇಂದ್ರ ಇಲ್ಲಿ ಸ್ಪರ್ಧೆಗಿಳಿದಿದ್ದು ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಜೆಡಿಎಸ್ ಅಷ್ಟಾಗಿ ಸ್ಪರ್ಧೆ ಇಲ್ಲ ಇಲ್ಲಿ ಸ್ಪರ್ಧೆ ಒಡ್ಡಿದ್ರು ಕೂಡ ಪೈಪೋಟಿ ಕೊಡ್ತಾ ಇಲ್ಲ ಅಂತ ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ ಇಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಇರತಕ್ಕಂತದ್ದು ಬಿಜೆಪಿಯ ಎಲ್ ನಾಗೇಂದ್ರ ಹಾಗೂ ಕಾಂಗ್ರೆಸ್ನ ಹರೀಶ್ ಗೌಡ ನಡುವೆ ಕಾಂಗ್ರೆಸ್ನ ಹರೀಶ್ ಗೌಡ ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು ಕಳೆದ ಬಾರಿ ಜೆಡಿಎಸ್ ನಿಂದ ಟಿಕೆಟ್ ಕೇಳಿದ್ರು ಆದರೆ ಅವರಿಗೆ ಜೆಡಿಎಸ್ ಪಕ್ಷ ಟಿಕೆಟ್ ಕೊಡದೆ ಮೋಸ ಮಾಡ್ತು ಹೀಗಾಗಿ ಅವರು ಕಡೆಗಳಿಗೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು 20,000 ಕ್ಕೂ ಅಧಿಕ ಮತಗಳಿಂದ ಅವರು ಸ್ಪರ್ಧೆ ಮಾಡಿ ಒಂದಷ್ಟು ಮತಗಳನ್ನು ಕೂಡ ಪಡೆಕೊಂಡ್ರು ಅದಾದ ಬಳಿಕ ಜನರ ಜೊತೆ ಇದ್ದರು ಜನರಗಳ ಜೊತೆ ಓಡಾಡಿಕೊಂಡಿದ್ರು ಜನರ ಕಷ್ಟ ಸುಖಕ್ಕೂ ಕೂಡ ಭಾಗಿಯಾಗ್ತಾ ಇದ್ದರು ಉದ್ಯೋಗ ಮೇಳ ಮಾಡೋದಾಗಿರಬಹುದು ಜೊತೆಗೆ ಏನು ಕೊರೋನಾ ಸಂದರ್ಭದಲ್ಲಿ ಆಹಾರದ ಕಿಟ್ ಕೊಡೋದಾಗಿರಬಹುದು ಒಂದು ಔಷಧಿಗಳ ವಿತರಣೆ ಆಗಿರಬಹುದು ಈ ರೀತಿ ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊಂಡು ಜನರ ಜೊತೆ ಗುರುತಿಸಿಕೊಂಡಿದ್ರು ಈ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಈ ಬಾರಿ ಏನು ಕಾಂಗ್ರೆಸ್ ಪಕ್ಷದಿಂದ ಹರೀಶ್ ಗೌಡ ಆಯ್ಕೆ ಆಗ್ತಾರೆ ಶಾಸಕರಾಗ್ತಾರೆ ಅಂತ ನಾವು ಕೂಡ ಒಂದಷ್ಟು ಸುದ್ದಿಗಳನ್ನು ಮಾಡಿದ್ವಿ ಚುನಾವಣೆ ನಡೆಯೋಕ್ಕೂ ಮೊದಲೇ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಚಾಮರಾಜ ಕ್ಷೇತ್ರದ ಶಾಸಕರು ಹರೀಶ್ ಗೌಡ ಅಂತ ಹೇಳಿ ಅವರ ಅಭಿಮಾನಿಗಳು ಕೂಡ ಒಂದು ನಾಮಫಲಕವನ್ನು ಬಾರಿಸಿಕೊಟ್ಟಿರ್ತಕ್ಕಂಥದ್ದು ಈಗ ಬಿಜೆಪಿಯಿಂದ ನಾಗೇಂದ್ರ ಸ್ಪರ್ಧೆಗಿಳಿದಿದ್ದು ಅವರು ಕೂಡ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಹೀಗಾಗಿ ನಾನು ಈ ಬಾರಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀನಿ ಕ್ಷೇತ್ರದ ಜನರ ಜೊತೆ ಒಡನಾಟವನ್ನು ತುಂಬ ಆತ್ಮೀಯವಾಗಿ ಇಟ್ಕೊಂಡಿದ್ದೀನಿ ನನಗೆ ಓಟಾಕಿ ಗೆಲ್ಲಿಸ್ತಾರೆ ಈ ಬಾರಿ ಕೂಡ ಎರಡನೇ ಬಾರಿಗೆ ನಾನು ಶಾಸಕರಾಗಿ ಆಯ್ಕೆ ಆಗ್ತೇನೆ ಎನ್ನುವ ವಿಶ್ವಾಸದಲ್ಲಿ ನಾಗೇಂದ್ರ ಇದ್ದಾರೆ ಕಾಂಗ್ರೆಸ್ನಿಂದ ಏನು ಸಿದ್ದರಾಮಯ್ಯ ಆಗಿರ್ಬೋದು ಮಲ್ಲಿಕಾರ್ಜುನ ಖರ್ಗೆ ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ನನ್ನ ನಂಬಿ ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರು ಏನು ನನ್ನ ನಂಬಿ ಟಿಕೆಟ್ ಕೊಟ್ಟಿದ್ದಾರೆ ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಲ್ಲಿ ಅಂದರೆ ಜನರು ಕೂಡ ಈ ಬಾರಿ ನನ್ನನ್ನು ಆಯ್ಕೆ ಮಾಡ್ತಾರೆ ಎನ್ನುವ ವಿಶ್ವಾಸದಲ್ಲಿ ಹರೀಶ್ ಗೌಡ ಕೂಡ ಇದ್ದಾರೆ ಒಟ್ಟಾರೆ ಚಾಮರಾಜ ಕ್ಷೇತ್ರದ ಗೆಲುವು ಯಾರಿಗೆ ಸಿಕ್ಕುತ್ತೆ ಅಲ್ಲಿನ ಶಾಸಕರು ಯಾರಾಗ್ತಾರೆ ಅನ್ನೋದು ಕೇವಲ 2 ದಿನದಲ್ಲಿ ಗೊತ್ತಾಗುತ್ತೆ ಎಲ್ಲರಿಗೂ ಕೂಡ ಕಾದು ನೋಡಬೇಕಾಗಿದೆ